ಚಾಮರಾಜನಗರ ಪಾರ್ಟಿಗೆ ಒಂದು 5 ದಿನ ಹಾಕೊಂಡು ಕೊಟ್ಟಿದ್ದೀನಿ. ಯೂಟ್ಯೂಬ್ ನೋಡಿ ಬಂದಿದ್ದು. ಸರಿ ಸರಿ, ಹಾಲೆಲ್ಲ ಹೆಂಗಣ್ಣ ಪರವಾಗಿಲ್ಲ, ದನ ಎಲ್ಲ ಹಿಂಗ ನಮ್ಗೆ ಕಣ್ ಕಟ್ಟಿ ಏನ್ ವ್ಯಾಪಾರ ಮಾಡಂಗ. ಕೆಲವರು ಒಂದು ಬೆಳಿಗ್ಗೆ ಒಂದು 8, ಸಾಯಂಕಾಲ ಒಂದು 7, 15 ಲೀಟರ್ ಬರ್ತಂದ್ರೆ ವಿಶ್ವಾಸ ಅದ. ನಮ್ಗೆ ನಿಮ್ ನೋಡಿದಾಗ ಗೊತ್ತಾಯ್ತು, ಅತಿ ಹಾಕಿ ದುಡ್ಡು ಹಾಯಿಸ್ಕೊಂಡು ನಾವು ಆ ತರ ಹೋಗಂಗಿಲ್ಲ. ಅಲ್ಲ ಏನು ತೊಂದರೆ ಇಲ್ಲ, ಚೆಕ್ ಪೋಸ್ಟ್ ಯಾಕೆ ಅದಕ್ಕೆ ಡಾಕ್ಟರ್ ಸರ್ಟಿಫಿಕೇಟ್ ನಾನು ಕಲ್ಸ್ತೇನೆ. ಸೌತ್ ಇಂಡಿಯಾಕ್ಕೆ ನಂಬರ್ ಒನ್ ಬಜಾರ್ ನಮ್ಮ. ಅಲ್ಲ 88,000 ಅದು, ಇದು ಎರಡಲ್ಲಿ ಪಡ್ಡೇಣ 15 ದಿವಸ ಕರ ಆಗ್ತದೆ. ಅಣ್ಣ ಇದು ಒಂದು ಬೆಳಿಗ್ಗೆ 10, ಸಾಯಂಕಾಲ 10, 20 ಲೀಟರ್ ಬರ್ತದೆ. ಒಂದು ವಾರ ಒಂದು 10 ದಿವಸಕ್ಕೆ ಮೇಲೆ ಹೋಗ್ಬೇಕು ನಾ ಆಳು ಚೇಂಜ್ ಆಗಕ್ಕೆ. ಇದಕ್ಕಾಗಲಿ 10,000 ಕಡಿಮೆ ಅದು, ಅದು ಒಳ್ಳೆ. ನಮಸ್ತೆ ಪ್ರವೇಶಕರೇ, ನಾನು ನಿಮ್ಮ ಪ್ರೀತಿಯ DMS. ಕಳೆದ ವಿಡಿಯೋದಲ್ಲಿ 50,000 ರಿಂದ 1,00,000 ವರೆಗೆ ನಿಮಗೆ ಬೇಕಾಗಿರುವಂತಹ ಎಲ್ಲಾ ತಳಿಯ ಹಸುಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ 35,000 ರಿಂದ 1,50,000 ವರೆಗಿನ ಎಲ್ಲಾ ತಳಿಯ ಹಸುಗಳ ಬಗ್ಗೆ ಮಾಹಿತಿಯನ್ನು ಕೊಡೋಣ ಅಂತ ಬಂದಿದ್ದೇನೆ. ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ನಾನು ನಿಮ್ಗೆ ಈಗ ತೋರಿಸ್ತಾ ಇರುವಂತಹ ಮಾರ್ಕೆಟ್ ಬಂದು ದಕ್ಷಿಣ ಭಾರತದಲ್ಲೇ ನಂಬರ್ 1 ಮಾರ್ಕೆಟ್ ಅಂತ ಕೂಡ ಹೇಳ್ಬೋದು. ಅದು ಯಾವ್ದಪ್ಪ ಅಂತಂದ್ರೆ ಈರೋಡೆ ಮಾರ್ಕೆಟ್. ಇದು ತಮಿಳ್ನಾಡಿನ ಈರೋಡೆಯಲ್ಲಿ ಇರುವಂತದ್ದು. ಇಲ್ಲಿ ನಿಮಗೆ ಬೇಕಾಗಿರುವ ಎಲ್ಲಾ ತಳಿಯ ಹಸುಗಳು ಬಹಳ ಕಡಿಮೆ ದರದಲ್ಲಿ ಸಿಗ್ತವೆ. ನೀವು ಈ ಮಾರ್ಕೆಟ್ಗೆ ಬಂದ್ರೆ ಇಲ್ಲಿ ಗೌತಮ್ ಅಂತ ಇರ್ತಾರೆ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. DMS ಚಾನಲ್ ಕಡೆಯಿಂದ ಬಂದಿದೀವಿ ಅಂತ ಅವ್ರಿಗೆ ನೀವು ಹೇಳೋದಾದ್ರೆ ಅವ್ರು ಸುಮಾರು ಒಂದು 10,000 ವರ್ಗೂ ಕೂಡ ಡಿಸ್ಕೌಂಟ್ ಕೂಡ ಮಾಡಿಕೊಡ್ತಾರೆ. ಇವರ ಒಂದು ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಜೊತೆಗೆ ಈ ಒಂದು ಈರೋಡೆ ಮಾರ್ಕೆಟ್ನ ಲೊಕೇಶನ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಅದನ್ನು ಫಾಲೋ ಮಾಡಿಕೊಂಡು ಹೋಗ್ಬೋದು ಫ್ರೆಂಡ್ಸ್. ಇಲ್ಲಿ ಈ ಒಂದು ಈರೋಡೆ ಮಾರ್ಕೆಟ್ನಲ್ಲಿ ವ್ಯಾಪಾರಗಳು ಯಾವ ರೀತಿಯಲ್ಲಿ ನಡೆಯುತ್ತೆ, ಹಸುಗಳ ಒಂದು ಆಯ್ಕೆ ಹೇಗಿರುತ್ತೆ ಅನ್ನೋದು ಕೂಡ ನಾವು ತಿಳ್ಕೋಬಹುದು. ಜೊತೆಗೆ ನೀವು ಯಾರೆಲ್ಲ ಆ ಒಂದು ಹಸುಗಳನ್ನ ನೀವು ತಗೋಬೇಕು ಅಂತ ಬರ್ತೀರೋ ನಿಮ್ಮ ಜೊತೆಯಲ್ಲಿ ಅನುಭವ ಇರುವಂಥ ವ್ಯಕ್ತಿಗಳನ್ನ ನೀವು ಕರ್ಕೊಂಡು ಬನ್ನಿ. ಜೊತೆಗೆ ನಮ್ಮ ಈ ಒಂದು ಏನು ಈರೋಡೆ ಮಾರ್ಕೆಟ್ನಲ್ಲಿ ನಾನು ಮೊದಲೇ ಹೇಳ್ದಾಗೆ ಗೌತಮ್ ಅಂತ ಇರ್ತಾರೆ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ತಾವ್ರೆ, ಅವರು ನಿಮಗೆ ಒಳ್ಳೊಳ್ಳೆ ಹಸುಗಳನ್ನ ಕೂಡ ನಿಮಗೆ ಸೆಲೆಕ್ಟ್ ಮಾಡಿಕೊಡ್ತಾರೆ. ಒಂದು 2 ಟೈಮ್ ಸೇರಿ ಒಂದು 20 ಲೀಟ್ರ್ ಹಾಲು ಕೊಡುವಂಥ ಹಸುಗಳನ್ನ ನಿಮಗೆ ಅವರು ಸೆಲೆಕ್ಟ್ ಮಾಡಿಕೊಡ್ತಾರೆ, ಅದ್ರ ಮುಖಾಂತರ ನೀವು ತಗೋಬಹುದು. ಜೊತೆಗೆ ನಿಮ್ಮ ಜೊತೆಯಲ್ಲಿ ಇನ್ನೊಬ್ಬರು ಅನುಭವ ಇರುವಂಥವ್ರು ಕರ್ಕೊಂಡ್ರೆ ಇನ್ನೂ ಕೂಡ ನಿಮಗೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ ಅಂತ ಕೂಡ ಹೇಳ್ಬೋದು. ಬನ್ನಿ ಹಾಗಾದ್ರೆ ಇಲ್ಲಿ ಒಂದು ಯಾವ ರೀತಿಯಾದ ಒಂದು ಹಸುವಿನ ಒಂದು ಆಯ್ಕೆ ಇರುತ್ತೆ, ಮತ್ತೆ ಇದು ಆಯ್ಕೆ ಮಾಡಿದ ನಂತರ ನಮಗೆ ಟ್ರಾನ್ಸ್ಪೋರ್ಟೇಷನ್ ಹೇಗಿರುತ್ತೆ, ಜೊತೆಗೆ ಅಲ್ಲಿ ಡಾಕ್ಟರ್ದು ಸರ್ಟಿಫಿಕೇಟ್ಸ್ ಕೂಡ ನಮಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರು, ಅದೇ ಹೇಗಿರುತ್ತೆ, ನಮಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಮ್ಮ ಗೌತಮ್ ಅವ್ರು ಹೇಳ್ತಾರೆ, ಕೇಳ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಮಸ್ಕಾರ, ಈ ವಾರ ಒಂದು ಚಾಮರಾಜನಗರ ಪಾರ್ಟಿಗೆ ಒಂದು 5 ದನ ಹಾಕೊಂಡು ಕೊಟ್ಟಿದ್ದೀನಿ. ಇವರೇ ಪಾರ್ಟಿದವರು, ಹೆಂಗ ವಿಶ್ವಾಸ, ಹೆಂಗ ದನ, ಹೆಂಗಾಯ್ತು? ಚೆನ್ನಾಗಿ ಆಗಿದೆ, ಯೂಟ್ಯೂಬ್ ನೋಡಿ ಬಂದಿತ್ತು. ಸರಿ ಸರಿ, ಒಳ್ಳೆ ಮಾತಾಡ. ನಮ್ಮ ನೋಡಿ ಬೇರೆ ನಮಗೂ ನೋಡಿ ಅಂದ್ರ ನಾವು ನಿಮ್ನೇ ಕಾಟೆ ಬಿಡ್ಬೇಕು, ನಮ್ಗದು ಗೊತ್ತಿಲ್ಲ. ಹಾಲೆಲ್ಲ ಹೆಂಗಣ್ಣ ಪರವಾಗಿಲ್ಲ, ದನ ಎಲ್ಲ ಹಿಂಗ ಚೆನ್ನಾಗಿದೆ, ಚೆನ್ನಾಗಿದೆ. ನಮ್ಗಂತೂ ಇದು ಊಟ ಕರೆಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಅದು ಸ್ವಲ್ಪ ಇದಿಲ್ವಾ ಅಂತ ಅಂದ್ರ ಕಾಲ. ಸರಿ ಸರಿ, ಇದು ಒಂದೇ ಸ್ವಲ್ಪ ಅದು ನಮ್ಗೆ ಇವತ್ತೆ ಇದೇನ್ ಸರಿ, ನಮ್ ವಿಶ್ವಾಸ ಅದೇ. ನಾನ್ ಏನ್ ಕಣ್ ಕಟ್ಟಿ ಏನ್ ವ್ಯಾಪಾರ ಮಾಡಂಗಿಲ್ಲ, ಕೆಲವರು ಇದು ಬಜಾರು
ನಮ್ಗೆ ಯಾವ ತರ ಬೇಕು ಆಳು ಎಲ್ಲಿ ಕರೀತದೆ ನೀವೇ ನೋಡು. ಅದು ಏನ್ ಸಮಾಧಾನ ತೆಗಿಬೇಕು? ನಮ್ದು ಇಲ್ಲಿ ಹೋಗಿ ವ್ಯಾಪಾರ ಮಾಡಿ ಏನು ಇದು ವ್ಯಾಪಾರದವ್ರು ಇಲ್ಲ, ನಮ್ದು ಹಾಲು ಕರಿಬೇಕು ಮನೆಗೆ ಹೋಗಿ. ಇಲ್ಲಿ ನಮ್ ಹೇಳಿದ ಹಾಲು ಒಂದು ಬೆಳಿಗ್ಗೆ ಒಂದು 8 ಸಾಯಂಕಾಲ ಒಂದು 7 15 ಲೀಟರ್ ಬರ್ತಂದ್ರೆ 15 ಲೀಟರ್ ಬರಂಗಿಲ್ಲ, ಒಂದು ಹೆಚ್ಚು ಕಡಿಮೆ ಬರ್ತದೆ 12 13 ಬರ್ತದೆ, ಬಾರಿ ಮೋಸ ಕಾಡಂಗಿಲ್ಲ. ಈಗ 15 ಲೀಟರ್ ಬರ್ತದೋ ಅಲ್ಲಿ ಹೋಗಿ 10 ಲೀಟರ್ ಬಂದ ಅದು ಏನು ಸಂಬಂಧ ಇಲ್ಲ. ಕರೆಕ್ಟ್ ಆಗಿ ಹೇಳ್ಬೇಕು, ಕರೆಕ್ಟ್ ಆಗಿ ವ್ಯಾಪಾರ ಮಾಡ್ಬೇಕು, ನಮ್ದು ವರ್ಷ ಫುಲ್ಲ ವ್ಯಾಪಾರ ಮಾಡ್ಬೇಕು. ನಿಮ್ ಹೆಂಗನ ಖಾತ್ರಿ ಎಲ್ಲ ಹೆಂಗನ ಇಲ್ಲ ಏನು ವಿಶ್ವಾಸ ಅದ ಈಗ ನಮ್ಗೆ ನಿಮ್ ನೋಡಿದಾರೆ ಗೊತ್ತಾಯ್ತು ಬರ್ತೀವಿ ನಾವು ಇನ್ನೇ ಇದೇ ಇದೆಲ್ಲ ಬರ್ತೀವಿ. ನಮ್ದು ಯಾವ್ದು ಬರ್ಬೇಕು ನಾ ಇಲ್ಲಿ ಏನು ದನ ಕಟ್ಟಿ ಹಾಕಿ ದುಡ್ಡು ಹಾಯಿಸ್ಕೊಂಡು ನಾವು ಆರು ತರ ಹೋಗಂಗಿಲ್ಲ. ಗಾಡಿ ಎಲ್ಲ ತಗೊಂಡು ರೆಡಿ ಮಾಡಿ ಅಲ್ಲಿ ಹೋಗಿ ಡಾಕ್ಟರ್ ಸೆಟ್ಟಿಗೆ ತಗೊಂಡು ಎಲ್ಲ ಕೊಡಿಸಿ ಗಾಡಿ ಎಲ್ಲ ಬಿಟ್ಟದ ಆಮೇಲೆ ನಾನು ಮನೆಗೆ ಹೋಗೋದು. ಇಲ್ಲಿ ಎಲ್ಲಿ ಹೋಗಂಗಿಲ್ಲ ನಮ್ಗೆ ಅಲ್ಲೆಲ್ಲ ಏನು ತೊಂದರೆ ಏನಿಲ್ಲ ಚೆಕ್ ಪೋಸ್ಟ್ ಅಲ್ಲ ಏನು ತೊಂದರೆ ಇಲ್ಲ ಚೆಕ್ ಪೋಸ್ಟ್ ಯಾಕೆ ಅದಕ್ಕೆ ಡಾಕ್ಟರ್ ಸೆಟ್ಟಿಗೆ ನಾನು ಕಲ್ಸಿ ಅದಕ್ಕೆ ಏನು ಇದು ಮನೆದವರು ಮನೆಗೆ ಹೋಗಿ ಆಯಿಲ್ ಕರೆದವರು ಡಾಕ್ಟರ್ ಸರ್ಟಿಫಿಕೇಟ್ ಬರ್ಕೊಂಡು ಕೊಡ್ತಾರೆ. ಏನು ವ್ಯಾಪಾರದವರು ಎಲ್ಲ ಮನೆದವರು ಎಲ್ಲರೂ ಇಲ್ಲಿ ಬರ್ತಾರೆ. ಸೌತ್ ಇಂಡಿಯಾಕ್ಕೆ ನಂಬರ್ 1 ಬಜಾರ್ ನಮ್ಮ ದೊಡ್ಡ ಬಜಾರ್. ಎಷ್ಟು 35,000 ಅಲ್ಲಿಂದ 1.5 lakh ಬರೀ ತನ ಬರ್ತದೆ ಇದು ಒಂದು ಅಣ್ಣ 88,000 ಅದು. ಈ ಥರ ಒಂದು ಇದು ಎರಡಲ್ಲಿ ಪಡ್ಡೆಣ ಇದು ಫಸ್ಟ್ನೇ ಕರ. ಇದು ಇನ್ನೊಂದು 15 ದಿವಸ ಬರ್ತದ 15 ದಿವಸ ಕರ ಆಗ್ತದೆ ಅಣ್ಣ. ಇದು ಒಂದು ಬೆಳಿಗ್ಗೆ ಹತ್ತು ಸಾಯಂಕಾಲ ಹತ್ತು 20 ಲೀಟರ್ ಬರ್ತದೆ ಅಣ್ಣ. ಒಳ್ಳೆ ಒಳ್ಳೆ ಹೆಚ್ಎಫ್ ಒಳ್ಳೆ ಹೆಚ್ಎಫ್ ತಳಿ ಹೆಚ್ಎಫ್ ಬೇಡ. ಒಂದು ಫೋಟೋ ಒಂದು ಹಿಡಿದು ಮಾಡೋದಿಗೆ ಇಲ್ಲಿಂದ ತಗೊಂಡು ಅಣ್ಣ. ಈ ದನ ಬಂದು ಒಂದು ಒಂದು ವಾರ ಒಂದು 10 ದಿವಸ ಮೇಲೆ ಹೋಗ್ಬೇಕು ನಾ ಹಾಲು ಚೇಂಜ್ ಆಗಕ್ಕೆ ಹಾಲು ಜಾಸ್ತಿ ಆಗಲ್ಲ. ಇನ್ನು 10 ದಿವಸ ಗಿನ್ನ ಹಾಲೆಲ್ಲ ತೀರ್ಮಾನ ಆದ್ಮೇಲೆ ಹಾಲು ಜಾಸ್ತಿ ಪಡ್ತೀವಿ. ಗಿನ್ನ ಹಾಲು ಗಿನ್ನ ಬೆಸ್ಟ್ ಹಾಲು ಅಡಿ ಎಲ್ಲ ಚೆನ್ನಾಗಿಲ್ಲ ನಾಲ್ಕೆಲ್ಲ ಒಂದು ಗ್ಯಾಪ್ ಆಯ್ತು. ಅದನ್ನ ಈಗ ಕರ ಹಾಕಿದಲ್ಲ ಫಸ್ಟ್ ಕರ ಅಲ್ಲ ಅದು ಒಳ್ಳೇದ ಇದು ಕಾಟ್ಲಿ 10,000 ಕಡಿಮೆ ಅದು ಅದು ಒಳ್ಳೆ. ಈರೋಡೆ ಮಾರ್ಕೆಟ್ ನಲ್ಲಿ ಹಸುಗಳ ಒಂದು ಆಯ್ಕೆ ಹೇಗಿರುತ್ತೆ, ಅದನ್ನ ಆಯ್ಕೆ ಮಾಡಿದ ನಂತರ ಟ್ರಾನ್ಸ್ಪೋರ್ಟೇಷನ್ ಹೇಗಿರುತ್ತೆ ಅನ್ನೋದ್ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ನೀವು ತಿಳ್ಕೊಂಡ್ರಿ. ಈ ಮಾರ್ಕೆಟ್ ಪ್ರತಿ ಗುರುವಾರ ನಡೆಯುತ್ತೆ, ನೀವು ತಪ್ಪದೆ ಕೂಡ ಬರಬಹುದು. ನಿಮ್ಗೆ ಬೇಕಾಗಿರುವಂತಹ ಹಸುಗಳನ್ನ ನೀವು ತಗೋಬಹುದು ಅಂತ ಕೂಡ ಹೇಳ್ಬೋದು. ಇಲ್ಲಿ ನಾನು ಮೊದಲೇ ಹೇಳ್ದಾಗೆ ಹೆಚ್ಎಫ್ ಸಿಗುತ್ತೆ, ಜರ್ಸಿ ಸಿಗುತ್ತೆ, ಬ್ಲ್ಯಾಕ್ ಸಿಗುತ್ತೆ, ರೆಡ್ಡನ್ ಸಿಗುತ್ತೆ, ಮತ್ತೆ ಗರುಡ ಅಂತ ಇದೆ ಅದು ಕೂಡ ಸಿಗುತ್ತೆ. ಇನ್ನು ಸಾಕಷ್ಟು ತರಹದ ತಳಿಗಳು ಕೂಡ ಕ್ರಾಸ್ ಇರುವಂತ ತಳಿಗಳು ನಿಮಗೆ ಸಿಗುತ್ತೆ, ಅದನ್ನು ಕೂಡ ನೀವು ಚೂಸ್ ಮಾಡ್ಕೋಬಹುದು. ಇದೇ ತರಹದ ಒಂದು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ಈ ರೀತಿಯಾದ ಹಸುಗಳನ್ನ ಒಂದು ಬಹಳ ಕಡಿಮೆ ರೇಟಲ್ಲಿ ತಗೊಂಡು ಅವರು ಕೂಡ ಒಂದು ಹಸನಾದ ಬದುಕನ್ನ ಕಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.